ನನ್ನ ಹೆಸರು ಚೈತನ್ಯ ಅಂತೇಳಿ, ತುಮಕೂರು ಅವರೇನೆ. ಇಲ್ಲಿ ಹಾಸ್ಪಿಟ್ಲಲ್ಲಿ ಡಾಕ್ಟ್ರ್ ಆಗಿರ್ಬೋದು ನರ್ಸೇ ಆಗಿರ್ಬೋದು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ನಂಗೆ ನಾರ್ಮಲ್ ಡೆಲಿವರಿ ಆಗಿದೆ ಗಂಡು ಪಾಪು. ಬಡವರಿಗೆ ಒಳ್ಳೆ ಹಾಸ್ಪಿಟ್ಲ್ ಇದು, ಚೆನ್ನಾಗಿ ಈಗ ಆರಾಮಾಗಿದ್ದೀವಿ ನಾವು. ನರ್ಸೆಲ್ಲ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ನಮಗೆ ಡಾಕ್ಟ್ರ್ ಮನಸ್ವಿ ಮೇಡಮ್ ಅಂತೇಳಿ ಬಂದಿದ್ದರು, ಅವರೇ ಕನ್ಸಲ್ಟ್ ಮಾಡಿದ್ದು ಇಲ್ಲಿ ಬರೋದಕ್ಕೆ. ತುಂಬ ಉಪಯೋಗ ಆಯಿತು. ಹಾಸ್ಪಿಟಲ್ ತುಂಬ ಕ್ಲೀನಾಗಿದೆ, ಎಲ್ಲ ಸ್ಪೆಷಾಲಿಟಿನೂ ಇದೆ. ಊಟನೇ ಆಗಿರ್ಬೋದು, ತಿಂಡಿನೇ ಆಗಿರ್ಬೋದು, ಬಿಸಿನೀರೇ ಆಗಿರ್ಬೋದು, ಎಲ್ಲನೂ ಇದೆ ಇಲ್ಲಿ. ಬಡವರಿಗೆ ತುಂಬ ಉಪಯೋಗ ಆಗೈತೆ ಇದು ಹಾಸ್ಪಿಟ್ಲು. ನಮ್ಮ ಶ್ರೀಮತಿ ಅವರು ಡೆಲಿವರಿಗೆ ಅಂತ ಕರ್ಕೊಬಂದಿದ್ದು ಸಿದ್ಧಗಂಗಾ ಹಾಸ್ಪಿಟ್ಲ್ ಇದು. ತುಂಬ ಚೆನ್ನಾಗಿದೆ, ಮತ್ತು ನಾರ್ಮಲ್ ಡೆಲಿವರಿನೇ ಆಗಿರೋದು. ಡೆಲಿವರಿಗೆ ಅಂತ ಎಕ್ಸ್ಪೆನ್ಸಿವ್ ಏನೂ ಇಲ್ಲ, ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿ ಅತಿ ಮುಖ್ಯವಾಗಿ ತುಂಬ ನೋಡಬೇಕಾದ ಕೇರಿಂಗು ಪ್ಲಸ್ ಕ್ಲೀನಿಂಗ್, ಪ್ರತಿ ಒನ್ ಅವರ್ಗೆ ಒಂದು ಸರಿ ಕ್ಲೀನ್ ಮಾಡ್ತಾರೆ. ಮತ್ತು ಕೇರ್ ಎಲ್ಲ ಅಷ್ಟೇ, ಅವಾಗವಾಗ ರೌಂಡ್ಸು ಡಾಕ್ಟರ್ಸು ಎಲ್ಲ ತುಂಬ ಚೆನ್ನಾಗಿ ಬರ್ತಾರೆ. ನಮ್ಮ ಡಾಕ್ಟ್ರು ಬಂದು ಮನಸ್ಸಿ ಅಂತೇಳಿ ಅವರು ತುಂಬ ಚೆನ್ನಾಗಿ ಕೇರ್ ಮಾಡಿ ಈ ಥರ ಡೈಜೆಸ್ಟ್ ಮಾಡಿ ಒಂದು ನಮ್ಗೆ ಯಾವ ಥರ ಒಂದು ಗೈಡ್ ಕೊಡಬೇಕು ಈ ಥರ ಇರಿ, ತುಂಬ ಚೆನ್ನಾಗಿ ನೋಡ್ಕೋತಾರೆ. ಹಾಸ್ಪಿಟ್ಲು ಅಷ್ಟೇ, ಕ್ಲೀನಿಂಗಲ್ಲಾಗಿರ್ಬೋದು, ಒಂದು ಊಟ ತಿಂಡಿ ಬಿಸಿ ನೀರು ತಣ್ಣೀರು ಎಲ್ಲ ವ್ಯವಸ್ಥೆನೂ ಚೆನ್ನಾಗಿದೆ. ಯಾರ್ಯಾರು ಬರ್ಬೋದು, ಯಾವುದು ಏನು ತೊಂದರೆ ಇಲ್ಲ, ತುಂಬ ಚೆನ್ನಾಗಿದೆ. ಹಾಸ್ಪಿಟ್ಲ್ ಬಗ್ಗೆ ಹೇಳ್ತಾ ಹೋದರೆ ಇನ್ನೂ ತುಂಬ ಇದೆ, ಆದರೆ ನಮಗನ್ಸಿತ್ತು ತುಂಬ ಚೆನ್ನಾಗಿದೆ. ಕ್ಲೀನಿಂಗು ಮತ್ತು ಇಲ್ಲಿ ಬರೋ ಒಂದು ನರ್ಸ್ ಇರ್ಬೋದು ಡಾಕ್ಟರ್ಸ್ ಇರ್ಬೋದು ಎಲ್ಲ ಸೆಕ್ಯೂರಿಟಿಯಿಂದನೂ ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ. ಯಾರೂ ಇದಿಂದೆ ನೀಟ್ನೆಸ್ಸು ಚೆನ್ನಾಗಿದೆ, ತುಂಬ ಖುಷಿಯಾಯಿತು.